ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಮುಂದಿನ ಕ್ಷೇತ್ರ ಕಡೂರು. ಇಲ್ಲಿ ಬೆಳ್ಳಿ ಪ್ರಕಾಶ್, ದತ್ತ, ಕೆ ಎಸ್ ಆನಂದ್, ಮಹೇಶ್ ಒಡೆಯರ್ ಮತ್ತು ಚೇತನ್ ಕೆಂಪರಾಜು. ಬೆಳ್ಳಿ ಪ್ರಕಾಶ್ ಅವರು ಬಿಜೆಪಿಯಿಂದ ಓಕೆ, ಅಲ್ಲಿ ಯಾವುದೋ ಪೈಪೋಟಿ ಇಲ್ಲ. ಆದರೆ ಇದೀಗ ಕಾಂಗ್ರೆಸ್ಗೆ ದತ್ತ ಅವರು ಇನ್ನೂ ಅಧಿಕೃತವಾಗಿ ಬಂದಿಲ್ಲ, ಆದರೆ ಬರ್ತಾರೆ. ದತ್ತ ಅವರು ಬಂದೇ ಬರ್ತಾರೆ. ದತ್ತ ಬರೋದ್ರಿಂದ ಏನಾದ್ರು ಚಿತ್ರಣ ಬದಲಾಗುತ್ತಾ? ನಾನು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಲ್ಲಿ ಇದ್ಕೊಂಡು ಸರಿಯಾದ ಕೆಲಸವನ್ನು ಮಾಡೋಕ್ಕಾಗ್ತಾ ಇಲ್ಲ, ಕಾಂಗ್ರೆಸ್ಗೆ ನಾನು ದೇವೇಗೌಡರ ಹತ್ರ ಕೇಳ್ಕೊತೀನಿ, ನಾನು ಕಳಿಸ್ಕೊಡಿ ಹಂಗನ್ಬಿಟ್ಟು ಕಳಿಸ್ಕೊಡ್ತಾರ? ಯಾಕಂದರೆ ಅಲ್ಲಿ ಲೋಕಸಭೆಗೆ ಬಂದಾಗ ಆಸನಕ್ಕೆ ಬರ್ತದೆ ಕಡೂರು. ಪ್ರಜ್ವಲ್ ಅದನ್ನ ಎಷ್ಟು ವೈಯಕ್ತಿಕವಾಗಿ ತಗೋತಾರೆ. ಪ್ರಜ್ವಲ್ ಆಲ್ರೆಡಿ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಹುಡುಕ್ತಾವ್ರೆ ಯಾರು ಜೆ ಡಿ ಎಸ್ ಇಂದ ಇಡಬೇಕು ದತ್ತ ಅವ್ರಿಗೆ ಅಂತ. ಈ ಥರ ಲೆಕ್ಕಾಚಾರಗಳು ಕೂಡ ಏನು ಇಡೋಕ್ಕಾಗಲ್ಲ ಪ್ರಜ್ವಲ್ ಕೈಲಿ. ಓಕೆ, ದೇವೇಗೌಡರಿಗೆ ಲೀಡ್ ಕೊಡಲಿಲ್ಲ ಜನ ಕಡೂರಲ್ಲಿ. ದೇವೇಗೌಡರಿಗೆ ಲೀಡ್ ಕೊಡಲ್ಲ ಜನ. ಹೌದು, ಪ್ರಜ್ವಲ್ಗೂ ಮೊನ್ನೆ ಲೀಡ್ ಬಂದಿಲ್ಲ. ಬೆಳ್ಳಿ ಪ್ರಕಾಶ್ ಲೀಡ್ ಕೊಡಿಸಿರೋದು ಏ ಮಂಜುಗೆ. ಕಡೂರಲ್ಲಿ ಜೆ ಡಿ ಎಸ್ ಮತ್ತು ಬ್ಯಾಂಕ್ ಇದೆ, ಇದೆ ಗೆದ್ಬಿಡುವಷ್ಟು ಮತ್ತು ಬ್ಯಾಂಕ್ ಇಲ್ಲ. ದತ್ತ ಪ್ಲಸ್ ಜೆ ಡಿ ಎಸ್ ಸೇರಿ ಗೆದ್ದಿದ್ರಲ್ಲಿ ಹಾಗಾಗಿ ಇಲ್ಲಿ ಹಾಸನದಲ್ಲಿ ಹೊಳೆ ನರಸೀಪುರದಲ್ಲಿ ಅವಾಜ್ ಆಗ್ತಾರಲ್ಲ ಶ್ರವಣಬೆಳಗೊಳದಲ್ಲಿ, ಆ ಥರ ಕಡೂರಲ್ಲಿ ಏನು ಸವಾಲು ಆಗಲ್ಲ. ದತ್ತ ಅವ್ರು ಕಾಂಗ್ರೆಸ್ಗೆ ಹೋಗಿರೋ ಕಾರಣ ಅವ್ರನ್ನ ಸೋಲ್ಸಕ್ಕೆ ಆ ಸೆಟ್ಗೆ ಬಿ ಜೆ ಪಿ ಬೆಳ್ಳಿ ಪ್ರಕಾಶ್ ಸಪೋರ್ಟ್ ಮಾಡ್ಬೋದೇನೋ ಅಷ್ಟೇ, ಅದು ಬಿಟ್ಟರೆ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಹೇಶ್ ಒಡೆಯರ್ ಕುರುಬ ಸಮುದಾಯಕ್ಕೆ ಸೇರಿದವರು, ಚೇತನ್ ಕೆಂಪರಾಜು ಅದೇ ಈ ತರೀಕೆರೆ ಎಕ್ಸ್ ಎಮ್ ಎಲ್ ಎ ಶ್ರೀನಿವಾಸ್ ಅವರು ಅಳಿಯ ಅಂತ ಅಂತೇವರು ಕೆಂಪ್ ಚೇತನ್ ಕೆಂಪರಾಜು. ಚೇತನ್ ಕೆಂಪರಾಜ್ ನಮಗೂ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾವ್ರೆ, ಚುನಾವಣೆ ನಿಲ್ಲೋದು ಫಿಕ್ಸ್ ಅಂತ. ಬಟ್ ಮಹೇಶ್ ಒಡೆಯರ್ಗೆ ಕುಮಾರಸ್ವಾಮಿ ಅವರು ಹೇಳಿದ್ರಂತೆ, ನೀವು ಹೋಗಿ ಕ್ಷೇತ್ರಕ್ಕೆ ಓಡಾಡಿ ಅಂತ ಮಾತಾಡಿದ್ರು ಮಹೇಶ್ ಒಡೆಯರ್ ಓಡಾಡಿ ಅಂತ. ರೇವಣ್ಣ ಇವರೆಲ್ಲ ಏನು ಇವ್ರ ಪರವಾಗಿ, ಯಾರಿಗೆ ದತ್ತ ಇರ್ತಾರೆ, ದತ್ತ ಹೋಗಲ್ಲ, ದತ್ತ ಇರ್ತಾರೆ, ದತ್ತ ಇರ್ತಾರೆ, ದತ್ತ ಹೋಗ್ಬಿಟ್ರಲ್ಲ ಈಗ. ಸೊ ಈಗ ಮಹೇಶ್ ಒಡೆಯರ್ ಹೆಂಗಿದ್ರು ಹೋಗೋರು ನನಗೆ ಅವಕಾಶ ಆಗುತ್ತೆ, ಕುಮಾರಣ್ಣ ಹೆಂಗಿದ್ರು ಹೇಳೋರಲ್ಲ ಅಂತ ಹೋಗ್ತಾವ್ರೆ. ಆದ್ರೇನು ರೇವಣ್ಣ ಅವ್ರಿಗೆ ಈತ ಬೇಡ ಇನ್ಯಾರ ಹುಡುಕ್ಬೇಕು ಅಂತ. ಆದರೆ ಕುಮಾರಸ್ವಾಮಿ ಅದು ಏನೋ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಬರೋ ಕಾರಣಕ್ಕೆ ಅದು ಓಲ್ಡ್ ಆಗಿದೆ. ಕುಮಾರಸ್ವಾಮಿ ಅವ್ರು ಬಾರ್ಡರ್ ಬಂದಿರೋ ಈಗಾಗಲೇ ಘೋಷಣೆ ಮಾಡಿರೋರು ಹಂಗೆ ನೋಡಬೇಕು. ಇನ್ನೊಂದು ಅಸಲಿ ಗುರು ಶಿಷ್ಯರ ಫೈಟ್ ಹಿಂಗೆ. ಬೆಳ್ಳಿ ಪ್ರಕಾಶ್ ಅವ್ರಿಗೆ ಮೇಷ್ಟ್ರು ಯಾರು? ದತ್ತ ಅವರು. ಓಕೆ, ಒಂದ್ ಕಡೆ ಅಂದ್ರೆ ನಾವು ಕಳೆದ ತಿಂಗಳು ಟ್ರೆಂಡ್ ಸರ್ವೆ ಮಾಡೋವರೆಗೂ ಕೂಡ ದತ್ತ ಚಿತ್ತ ಎತ್ತ ಅನ್ನೋ ಚರ್ಚೆ ನಡೀತಿತ್ತು. ಈಗ ಕಾಂಗ್ರೆಸ್ ನತ್ತ ಅಂತ ಅಧಿಕೃತವಾಗಿ ಆಗ್ತಾ ಇದೆ. ಹೀಗಾಗಿ ಗುರು ಶಿಷ್ಯರ ಫೈಟ್ ಒಂದಷ್ಟು ಕುತೂಹಲ ಮೂಡಿಸಿದೆ. ಇಲ್ಲ ಏನಾಗುತ್ತೆ, ಕುರುಬ ಸಮುದಾಯ ಕಾಂಗ್ರೆಸ್ ಬನ್ನಿಗೆ ನಿಲ್ತಾ ಇತ್ತು, ಕುರುಬರಿಗೆ ಟಿಕೆಟ್ ಕೊಟ್ಟಿಲ್ಲ ಇಲ್ಲಿ, ಯಾಕೆ ನಿಲ್ತಾರ ಅವರು? ಹೌದು, ಕುರುಬ ಸಮುದಾಯ ಕಾಂಗ್ರೆಸ್ ಬನ್ನಿಗೆ ನಿಲ್ತಾ ಇತ್ತು, ಈಗ ಜೆ ಡಿ ಎಸ್ ಅಲ್ಲಿ ನಿಲ್ಲೋದು ಯಾರೋ ಒಬ್ರು ಕುರುಬರೇ. ಈಗ ನಿಮ್ ಕುಷ್ಟಗಿನಲ್ಲಿ ದೊಡ್ಡಂಗೌಡ ಪಾಟೀಲ್ರು ಕುರುಬ ಸಮುದಾಯ, ಹೌದು, ಅಲಿ ಎಮ್ ಎಲ್ ಎ ಕಾಂಗ್ರೆಸ್ ಅವರು ಕುರುಬ ಸಮುದಾಯ ಅಲ್ಲ ಬೇರೆ ಸಮುದಾಯ. ಅಲ್ಲಿ ಓಟ್ ಹಾಕೋದು ಕುರುಬರಲ್ಲ, ಕುರುಬ ಸಮುದಾಯದ ಬಿ ಜೆ ಪಿ ಕ್ಯಾಂಡಿಡೇಟ್ಗೆ ಸಿದ್ದರಾಮಯ್ಯ ನಮ್ಮ ಬಳಗದವರು. ಹೌದು, ಬಟ್ ಇಲ್ಲಿ ಗೆಲ್ಲಬೇಕಾಗಿರೋದು ಯಾರು ಅಂತ ಹಂಗೆ ಚೇಂಜ್ ಆಗುತ್ತೆ. ಇಲ್ಲೂ ಅದೇ ಕಡೂರಿನ ಕುರುಬ ಸಮುದಾಯ ಈ ಹಿಂದೆ ಕಾಂಗ್ರೆಸ್ ಬನ್ನಿಗೆ ನಿಂತಂಗಿಲ್ಲ, ದತ್ತ ಕುರುಬ ಸಮುದಾಯದವ್ರು ಅಲ್ವಲ್ಲ. ಹೌದು, ಸಿದ್ದರಾಮಯ್ಯ ಅಮ್ಮ ನಿಂತ್ಕೊಂಡು ಓಟ್ ಹಾಕ್ತೀವಿ ನಾವು ಅಂದ್ಬಿಟ್ಟು, ನೀವು ನಮ್ಮ ಮೆಜಾರಿಟಿ ನಾವಿದ್ದೀವಿ, ನಮ್ಮ ಬಿಟ್ಟು ನೀವು ಟಿಕೆಟ್ ತಗೋತಾ ಇದ್ದೀರಿ, ಹಿಂಗೇನೋ ಪ್ರಶ್ನೆ ಇದೆ. ಸೊ ಹಾಗಾಗಿ ಅನ್ಕಂಡಂಗೆ ಈಸಿ ಇಲ್ಲ. ಮಗನೇ ಅಪ್ಪನ ಸೋಲ್ಸಾನೆ, ಅಪ್ಪನೇ ಮಗನ ಸೋಲ್ಸಾನೆ ಅನ್ನೋ ರಾಜಕೀಯ ಇರಬೇಕಾದ್ರೆ ಇಲ್ಲಿ ಯಾವ್ದಿದ್ದು ಗುರು ಶಿಷ್ಯ ಸಂಬಂಧ? ಹೌದು, ಅವೆಲ್ಲ ಆಗಲ್ಲ. ಈಗ ಅಣ್ಣ ತಮ್ಮ ಕುಣಿಗಲಲ್ಲಿ ಡಿ ನಾಗರಾಜ, ಡಿ ಕೃಷ್ಣಕುಮಾರ್ ಅಲ್ಲೇ ನಡೀತೀವಾ? ಗುರು ಶಿಷ್ಯ ಸಂಬಂಧ ಹೌದು, ಎಗ್ರಿ. ಆದ್ರೆ ಬೆಳ್ಳಿ ಪ್ರಕಾಶ್ ಭದ್ರವಾಗಿ ಬೇರೂರ್ ಬಿಟ್ಟವ್ರೆ. ದತ್ತ ಮೇಶ್ ಆಟೋದಲ್ಲಿ ಓಡಾಡ್ತಾರೆ, ಹೌದು, ಅವ್ರು ಎಷ್ಟು ಖರ್ಚು ಮಾಡ್ತಾರೆ? ಅವ್ರು 10,000 ಖರ್ಚು ಮಾಡಕ್ ಆಗಲ್ಲ. ಓಟ್ ಕತ್ ಸಾವಿರ ಹೇಳಿದ್ರು ನೀವು ಬೆಳ್ಳಿ ಪ್ರಕಾಶ್? ಹೌದು. ದತ್ತ ಮೇಶ್, ದತ್ತ ಮೇಶ್ ನೀವ್ ಹೇಳ್ಬೇಕು. ಆಟೋದಲ್ಲಿ ಓಡಾಡೋ ಸಿಂಪಲ್ ಮನುಷ್ಯ ಆ ಲೆವೆಲ್ ಖರ್ಚು ಮಾಡಕ್ ಸಾಧ್ಯನಾ? ಹೌದು, ಕಷ್ಟ ಅಲ್ಲ ಅದೇ. ಬಟ್ ಸದ್ಯಕ್ಕೆ ಟ್ರೆಂಡ್ ಬೆಳ್ಳಿ ಪ್ರಕಾಶ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ದುಡ್ಡಿರೋರೆಲ್ಲ ಗೆಲ್ಲದಾಗ್ರೆ ಮಲ್ಯ ಪ್ರಧಾನಿ ಆಗ್ಬೇಕಾಯ್ತು. ಹೌದು, ವಿಜಯ್ ಮಲ್ಯ ಜನತಾ ಪಕ್ಷ ಕಟ್ಟಿದಾಗ. ಹೌದು, ಜನರ ಮೈಂಡ್ ಸೆಟ್ ಏನೋ ನೋಡ್ಬೇಕು. ನೀವು ಹೇಳಿದ್ರೆ ದತ್ತ ಕೆಲಸ ಮಾಡಿದ್ದಾರೆ, ದತ್ತ ಕಾಂಗ್ರೆಸ್ ಕೂತರೆ ಗೆಲ್ತಾರೆ ಅಂತ. ಇದು ಕೆಮಿಸ್ಟ್ರಿ ಬಿಫೋರ್ ಎಲೆಕ್ಷನ್ ವೋಟಿಂಗ್ ರಾಜಕಾರಣ. ರಿಸಲ್ಟ್ ಬಂದ್ಮೇಲೆ ಮ್ಯಾಥ್ಸು 20 ಜೆ ಡಿ ಎಸ್ಸು, 100 ಕಾಂಗ್ರೆಸ್ಸು, 120 ಸರ್ಕಾರ ಅಂತ. ಬಟ್ ಬಿಫೋರ್ ಎಲೆಕ್ಷನ್ ನೀವಿರೋ ಜಾಗಕ್ಕೆ ನಾನು ಸುಳಿಯೋದೇ ಇಲ್ಲ. ಹೌದು, ನಾವಿಬ್ರು ಒಂದೇ ಪಾರ್ಟಿಲಿ ಇದೀವಿ, ನೀವು ಇರೋ ಪಾರ್ಟಿ ನಾನು ಬಂದೆ ಅಂದರೆ ನೀವು ಓಡೋಯ್ತಿರಲಿಲ್ಲ, ನಾನು ಇರೋಕ್ಕಾಗದೆ ನಾನು ಓಡೋಯ್ತೀನಿ. ಹಿಂಗೆ ಇದು ಕೆಮಿಸ್ಟ್ರಿ.
ಅಷ್ಟೇ, ಈಸಿ ಅಲ್ಲ. ಬಟ್ ಕಡೂರಲ್ಲಿ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ, ಡಿಸೆಂಬರ್ ಸರ್ವೆ ಪ್ರಕಾರ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ಎಸ್ ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಪ್ರಕಾರ 4 ಬಿಜೆಪಿ, 1 ಕಾಂಗ್ರೆಸ್, JDS 0-0. JDS ಎಲ್ಲಿ ಬರ್ಬೋದು, ಬರೋದಾದ್ರೆ ಏನೋ ಪ್ರಶ್ನೆ. ಅದು ಮೂಡಿಗೆರೆಲಿ ಅವಕಾಶ ಆಗ್ಬೋದು ಅಷ್ಟೇ, ಆಗ್ಬೋದು ಇಲ್ಲಾಂದ್ರೆ ಇಲ್ಲ. ಎಸ್ ವೀಕ್ಷಕರೇ, ಇದಿಷ್ಟು ಚಿಕ್ಕಮಗಳೂರು ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಡಿಸೆಂಬರ್ನ ಕರ್ನಾಟಕ ಟಿವಿ ಮೆಗಾ ಸರ್ವೆ ರಿಪೋರ್ಟ್. 6 ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.